ಎಲ್ಲಾ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಮಡಿವಾಳ ಸರ್ ಮಾಡುವ ನಮಸ್ಕಾರಗಳು. ಸ್ಪರ್ಧಾರ್ಥಿಗಳೇ, ಈ ಸ್ಪರ್ಧಾತ್ಮಕ ಜೀವನ ಒಂದು ಸಮುದ್ರವಿದ್ದಂತೆ. ಈ ಸ್ಪರ್ಧಾತ್ಮಕ ಜೀವನದಲ್ಲಿ ಸಮುದ್ರದ ಈಜಿ ಒಂದು ಸಣ್ಣ ಪುಟ್ಟ ದ್ವೀಪಗಳು ಸೇರುವುದು ಮುಖ್ಯ. ದೊಡ್ಡ ದ್ವೀಪ ಸೇರುವರು, ಆ ದೊಡ್ಡ ದ್ವೀಪ ಸೇರುವ ಮುನ್ನ ಮಧ್ಯದಲ್ಲಿ ಬರತಕ್ಕಂತ ಸಣ್ಣ ದ್ವೀಪಗಳನ್ನು ಸೇರುವುದು ಮುಖ್ಯ ಸ್ಪರ್ಧಾತ್ಮಕ ನೋಡಿ. ಸ್ಪರ್ಧಾತ್ಮಕ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವ ಸ್ಪರ್ಧಾತ್ಮಕ ತರಬೇತಿ, ಆ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಆಗಿರತಕ್ಕಂತ ಎಪಿಜೆ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಎಡ್ರಾಮಿ. ಈ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಎಡ್ರಾಮಿ ವತಿಯಿಂದ ಒಂದು ಹೊಸ ಚಾನಲ್ ಓಪನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಕ್ಲಾಸ್ಗಳು ಡೇಲಿ ಡೇಲಿ ಅಪ್ಲೋಡ್ಸ್ ಕೊಡ್ತಾ ಇದ್ದಾರೆ. ಈ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದಲ್ಲಿ ಸಾಧನೆ ಎಂಬುದು ಬಹಳ ನೋಡುದು ಆತಗಳು ಮಾತಾಡ್ತಾರೆ. ಸಾಧನೆ ಸಾಧಕನ ಸೊತ್ತು ಹೊರತು ಸೋಮಾರಿಯ ಸೊತ್ತಲ್ಲ. ಈ ಸಾಧನೆ ಮಾಡುವವರು ಸಾಧಕನಾಗಬೇಕು ಹೊರತು ಸೋಮಾರಿಗಳಾಗಬಾರದು. ಆ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ ಬಗ್ಗೆ ಕೇಳ್ಕೊತಂದ್ರೆ ಸಾಧನೆ ಎಂಬುದು ಯಾವ ರೀತಿ ಮಾಡಬೇಕೆಂಬುದು ನಮ್ಮಲ್ಲಿ ಇಟ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ಅವರೊಬ್ಬ ಸಾಧಕ, ಅವರ ಒಂದು ಜೀವನ ಬಗ್ಗೆ ಅಧ್ಯಯನ ಮಾಡ್ಕೊತಂದ್ರೆ ಅವರ ಜೀವನ ಬಹಳ ಒಂದು ಕಷ್ಟಕರ ಜೀವನದಲ್ಲಿ ಮಾಡಿದೆ. ಇವರ ಜೀವನದ ಬಗ್ಗೆ ಅಲ್ಲಿ ಹೊಸ ಹೊಸ ಚಾನಲ್ಗಳ ಹೊಸ ಹೊಸ ಸೆಲೆಬಸ್ ಹೊಸ ಹೊಸ ವಿಷಯಗಳ ಬಗ್ಗೆ ಅಲ್ಲಿ ನೀವು ಡೇಲಿ ನೋಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗುವುದರ ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಾವು ಮಾಡುವ ಡೇಲಿ ವಿಡಿಯೋಗಳು ಅಪ್ಲೋಡ್ಸ್ ಮಾಡ್ತಾ ಇರ್ತೀವಿ. ನೀವು ಮನೆಯಲ್ಲಿ ಕುತ್ಕೊಂಡು ಆರಾಮಸೆಯಾಗಿ ಕ್ಲಾಸ್ ಕೇಳಬಹುದು. ನೋಡಿ, ಮೊದಲು ನಾವು ದೊಡ್ಡ ಗೋಲನ್ನು ಇಟ್ಕೊಳ್ಬೇಕು. ಆ ದೊಡ್ಡ ಗೋಲುಗಳು ಇಟ್ಕೊಳ್ಳೋದ ಮುಖಾಂತರ ಆ ಗೋಲು ಮುಟ್ಟಲು ಆಗಲು ಸಾಧ್ಯವಿಲ್ಲವಾದರೂ ನಾವು ಕೆಳಗಿರ್ತಕ್ಕಂಥ ಯಾವುದಾದ್ರೂ ಸಣ್ಣ ಪುಟ್ಟ ಗುರಿಯಾಗಬೇಕು. ನಮ್ಮ ಗುರಿ ದೊಡ್ಡದಿದೆ, ಆ ಗುರಿಗೆ ಪ್ರಯತ್ನ ಮಾಡಬೇಕು. ನೋಡಿ, ಒಂದಮ್ಮ ಗಿಡದಲ್ಲಿ ಮಾವಿನಕಾಯಿ ಇರುತ್ತೆ, ಸಾಕಷ್ಟು ಮಾವಿನಕಾಯಿ ಇರುತ್ತೆ. ನಾವು ತುದಿಗೆ ಮಾವಿನಕಾಯಿ ತುದಿಯಲ್ಲಿರ್ತಕ್ಕಂಥ ಮಾವಿನಕಾಯಿ ಅಂತ ನೋಡಿದ್ರೆ ಕೆಳಗಡೆ ಇರ್ತಕ್ಕಂಥ ಒಂದು ಅಥವಾ ಎರಡು ಹಣ್ಣುಗಳು ಬಿದ್ದೇ ಬರುತ್ತೆ, ಒಂದರ ಹಣ್ಣು ಬರುತ್ತೆ. ನಾವು ಪ್ರಯತ್ನ ದೊಡ್ಡ ಮಟ್ಟದಲ್ಲಿ, ಸಾಧನೆ ದೊಡ್ಡ ಮಟ್ಟದಲ್ಲಿ, ಆ ಸಾಧನೆ ದೊಡ್ಡ ಮಟ್ಟದ ಮುಟ್ಟೆ ಮುಟ್ತೀವಿ. ಮುಟ್ಟಲು ಸಾಧ್ಯವಾಗದೆ ಇದ್ದರೂ ಸಣ್ಣ ಸಾಧನೆ ಆದರೂ ಮಾಡೇ ಮಾಡ್ತೀವಿ. ನಮ್ಮ ಜೀವನಕ್ಕೆ ಬರ್ತಕ್ಕಂಥ ಪ್ರಮುಖವಾಗಿದೆ ಗೋರ್ಮೆಂಟ್ ಜಾಬ್. ನೋಡಿ, ಸ್ಪರ್ಧಾತ್ಮಕದಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ ಪೇಪರ್ಸ್ಗಳಲ್ಲಿ ಈ ಸ್ಪರ್ಧಾತ್ಮಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಆಗಲಿ, ಇವುಗಳ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಡೇಲಿ ಡೇಲಿ ಅಪ್ಲೋಡ್ ಕೊಡ್ತಿರ್ತೀವಿ. ಎಪಿಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ, ಆ ಕೆರಿಯರ್ ಅಕಾಡೆಮಿ ವತಿಯಿಂದ ಆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಒಂದು ವಿಷಯಗಳನ್ನ ಚರ್ಚೆ ಮಾಡಬಹುದು. ಅಬ್ದುಲ್ ಕಲಾಂ ಅವ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಲ್ರೆಡಿ ಓದಿದೆ. ನೀವೇನಾದ್ರೂ ಬರೆದುಕೊಳ್ಬೇಕನ್ನಾಗಿತ್ತಂದ್ರೆ ಈ ಚಾನಲ್ ಸ್ಟಾಪ್ ಮಾಡಿ ಬರ್ಕೋಬಹುದು. ಇನ್ನು ಮುಂದೆ ಬರ್ತಕ್ಕಂಥ ಕ್ಲಾಸ್ಗಳು ನಾವು ಏನಾದರೂ ಆದಷ್ಟು ಸಾಧ್ಯವಾದಷ್ಟು ಅದರ ಸಂಬಂಧಪಟ್ಟಿರ್ತಕ್ಕಂಥ PDF ಫೈಲ್ಗಳನ್ನ ನಾವು ಹಾಕ್ತಾ ಇರ್ತೀವಿ ಯೂಟ್ಯೂಬ್ನಲ್ಲಿ. ಆ PDF ಫೈಲ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಆರಾಮ ಮನೆಯಲ್ಲಿ ಕುತ್ಕೊಂಡು ಓದ್ಕೊಂಡು ಆರಾಮಸೆ ಸಾಧಕ. ನೋಡಿ, ಎಪಿಜೆ ಅಬ್ದುಲ್ ಕಲಾಂ ಅವರು ಅಂದ್ರೆ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ರೋಮಗಳು ಚಿಗುರು, ಅಂದ್ರೆ ರೋಮಗಳು ಎದ್ದಿಟ್ಕೊಳ್ತಾರೆ, ಅಂದ್ರೆ ನಮ್ಮ ಸಾಧನೆ ಚಿಗುರ್ಕೊಳ್ತೇವೆ. ಅವರ ಕಷ್ಟಕರ ಜೀವನದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರಪ್ಪ ಅಂದ್ರೆ, ಇವರು ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ ಬಗ್ಗೆ ಒಂದು ನೋಡ್ಕೊತಂದ್ರೆ, ಇವರ ಜನನ 1931 ಅಕ್ಟೋಬರ್ 15 ಏನ್ ವಿಶೇಷ ದಿನಪ್ಪ ಅಂದ್ರೆ ವಿದ್ಯಾರ್ಥಿ. ಏನ್ ವಿಶೇಷ ದಿನ ರೀ? ವಿದ್ಯಾರ್ಥಿ. ಹಾಗಾದ್ರೆ ಅಕ್ಟೋಬರ್ 15 ಜನಿಸಿರ್ತಕ್ಕಂಥ ಎಪಿಜೆ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಏನ್ ಮಾಡ್ತಾರೆ, ಅವರ ಜನನ ಆಗ್ತದೆ. ಅವರ ತಂದೆ ಜಯಲಲಿತಾ, ತಾಯಿ ನರಸಿಂಹ. ಅವರ ಜೀವನವು ಒಂದು ಕಷ್ಟಕರ ಜೀವನ. ಅವರ ಶಿಕ್ಷಣಕ್ಕಾಗಿ ಅವರ ಮಾಡ್ತಾ ಇದ್ದ ಪತ್ರಿಕೆ, ಅಂದ್ರೆ ಅವರ ಶಿಕ್ಷಣಕ್ಕಾಗಿ ಏನ್ ಮಾಡ್ತಾರೆ, ಅವರ ಶಿಕ್ಷಣದ ಜೊತೆಗೆ ಏನ್ ಮಾಡ್ತಾರೆ, ಒಂದು ಪತ್ರಿಕೆ ಮಾರಾಟ ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ಇದು ಜಿಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ, ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ, KSL, ESL, ECL, SBL, FDL, PDO, ಎನಿ ಕ್ವಶನ್ ಪೇಪರ್ ಅಲ್ಲಿ ಸಾಕಷ್ಟು ಬಾರಿ ಎರೇಸ್ ಆಗಿದೆ. ಎಪಿಜೆ ಅಬ್ದುಲ್ ಕಲಾಂ ಅವರು ಮಾರಾಟ ಮಾಡುತ್ತಿರುವ ಪತ್ರಿಕೆ ಯಾವ ಪತ್ರಿಕೆ, ಅದೇ ಯಾವ ಪತ್ರಿಕೆಪ್ಪ ಅಂದ್ರೆ ದೀನಮಣಿ. ಈ ದೀನಮಣಿ ಎಂಬ ಪತ್ರಿಕೆಯನ್ನು ಮಾರಾಟ ಮಾಡುವುದರ ಮುಖಾಂತರ ತಮ್ಮ
ಜೀವನವನ್ನ ಸಾಗಿಸ್ತಾ ಇದ್ದರು. ಅಂದ್ರೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ಬಂಡವಾಳ, ಸ್ವಲ್ಪ ಆದಾಯ ಕೊಡ್ತಾ ಇದ್ರು ಆತ್ಪತ್ರಿಕೆ ಮಾಡುವುದು. ಇವರು ಪೂರ್ಣ ಹೆಸರು ನೋಡ್ಬೇಕಾದ್ರೆ ಎಪಿಜೆ ಅಬುಲ್ ಫಕೀರ್ ಜೈನುಲುದ್ದೀನ್ ಅಬ್ದುಲ್ ಕಲಾಂ. ಅಬುಲ್ ಫಕೀರ್ ಜೈನುಲುದ್ದೀನ್ ಅಬ್ದುಲ್ ಕಲಾಂ, ಯಾರಾದರೂ ಪೂರ್ಣ ಹೆಸರು ಎಪಿಜೆ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು. ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಕ್ಷಣದ ಬಗ್ಗೆ ನೋಡ್ಕೋತಂದ್ರೆ, ಅವರು ಎಪಿಜೆ ಅಬ್ದುಲ್ ಕಲಾಂ ಅವರು 1958 ಏನ್ ಮಾಡ್ತಾರೆ, ತಮ್ಮ ಪದವಿ ಜೀವನವನ್ನು ಮುಗಿಸ್ಕೊಡ್ತಾರೆ. ಅದು ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ, ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ತಮ್ಮ ಪದವಿ ಜೀವನ ಮುಗಿಸಿರ್ತಕ್ಕಂಥ ಎಪಿಜೆ ಅಬ್ದುಲ್ ಕಲಾಂ ಅವರು ಮುಂದೆ 1960 ಏನ್ ಮಾಡ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವರ ಜೀವನ ಶಿಕ್ಷಣದ ಜೀವನದಲ್ಲಿ ಏನ್ ಮಾಡ್ತಾರೆ, ಅವರೊಂದು ಆಶ್ಚರ್ಯ ಏನಾಗಬೇಕು, ಆ ಹೊರಗಡೆ ಬಂದಿದ್ದಾಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಕಾಶದತ್ತ ನೋಡ್ತಾ ಇರ್ತಾರೆ. ಈ ಆಕಾಶದತ್ತ ನೋಡುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಪಾರಿವಾಳ ಹಾಡ್ತಾ ಇರ್ತಾರೆ. ಆ ಪಾರಿವಾಳ ಹಾಡುವುದನ್ನು ನೋಡಿ ಏನ್ ಮಾಡ್ತಾರೆ, ಪೈಲಟ್ ಆಗಬೇಕು ಆಸೆ. ಆದ್ರೆ ಪೈಲಟ್ ಆಗುವ ಆಸೆ ಏನಾದ್ರೆ ನಿರ್ಣಯಿಸಿಲ್ಲ, ಅಂದ್ರೆ ಅದು ಆಗ್ಲಿಲ್ಲ, ಸಾಧ್ಯವಾಗಲ್ಲ. ಆ ಪೈಲಟ್ ಆಗಬೇಕನ್ನೋ ಏನೋ ಸೆಲೆಕ್ಷನ್ ಪ್ರೊಸೆಸಿಂಗ್ ಅಲ್ಲಿ ಒಬ್ಬ ಮೆರಿಟ್ ಆದ್ರೆ ಒಬ್ಬ ವ್ಯಕ್ತಿ ಹಿಂದಿನ ಹೊಂದ್ರೆ 9ನೇ ವ್ಯಕ್ತಿ ಅಂದ್ರೆ 8 ಪೈಲಟ್ ಕೊಡ್ಬೇಕಾಗಿರ್ತಾರೆ. ಆ 8 ಪೈಲಟ್ಗಳು ಬೇಕಾದ ಸಂದರ್ಭದಲ್ಲಿ ಅಂದ್ರೆ ಡಿಆರ್ಜಿ ಹೋಗ್ಬೇಕಾಗಿರ್ತಾರೆ. ಆ 8 ಪೈಲಟ್ಗಳು ಬೇಕಾದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ 8 ಪೈಲಟ್ಗಳು ನೇಮಕ ಆದ್ರೆ ಅದ್ರ 9ನೇ ವ್ಯಕ್ತಿ ಯಾರಾಗಿರ್ತಾರೆ, ಎಪಿಜೆ ಅಬ್ದುಲ್ ಕಲಾಂ. ಅಲ್ಲಿ ಒಂದು ಅದೆಲ್ಲ ಸೋಲನ್ನು ಅನುಭವಿಸ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಸೋಲು ತಮ್ಮ ಜೀವನದ ಮೆಟ್ಟಿಲಾಗಿದೆ ಮಾಡ್ತಾರೆ. ಅವರೇ ಒಂದು ಮಾತು ಹೇಳಿದ್ರು, ನಿಮ್ಮ ಸೋಲುಗಳು ನಿಮ್ಮ ಜೀವನದ ಮೆಟ್ಟಿಲಾಗಿ ಮಾಡಿಕೊಂಡಿದ್ರೆ ನೀವು ಮುಂದೊಮ್ಮೆ ಆಕಾಶದಕ್ಕೂ ಎತ್ತರಕ್ಕೆ ಬೆಳಿತೀರಿ. ಅದೇ ಆಕಾಶದಕ್ಕೆ ಎತ್ತರ ಬೆಳಿಬಹುದು ಅಂದ್ರೆ ಸೋಲನ್ನ ಕುಗ್ಬಾರ್ದು ಮನುಷ್ಯ, ತಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಶಕ್ತಿ ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಯಾರ ಆಶಯ, ಎಪಿಜೆ ಅಬ್ದುಲ್ ಕಲಾಂ ಆಶಯ. ಮುಂದೆ ಏನ್ ಮಾಡ್ತಾರೆ, 1960 ಐಎಂ ಐಎಂ ನಲ್ಲಿ ಏನ್ ಮಾಡ್ತಾರೆ, 1960 ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಟ್ಟ. ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಮುಂದೆ ಒಂದು ಅವಕಾಶ ಬರ್ತದೆ, ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅದು ಅವಕಾಶ ಏನಪ್ಪ ಅಂದ್ರೆ ಇಸ್ರೋ ನೇಮಕ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಇಸ್ರೋ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ. ಇಸ್ರೋ ಇಡೀ ಜಗತ್ತಿನ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ, ಕ್ಷಿಪಣಿಗಳ ಹಾರಾಟದಲ್ಲಿ, ಉಪಗ್ರಹಗಳ ಹಾರಾಟದಲ್ಲಿ ಉತ್ತಮ ಹೆಸರು ಸಾಧನೆ ಮಾಡಿರ್ತಕ್ಕಂಥ ಅಮೆರಿಕದ ನಾಸಾ, ರಷ್ಯಾ, ಫ್ರಾನ್ಸ್ ಇವುಗಳ ಸಾಲಿನಲ್ಲಿ, ಚೀನಾ ಇವುಗಳ ಸಾಲಿನಲ್ಲಿ ಬರ್ತಕ್ಕಂಥ ಪ್ರಮುಖವಾದ ರಾಷ್ಟ್ರ ನಮ್ಮ ಭಾರತದ ಇಸ್ರೋ. ಇಸ್ರೋ ಸಂಸ್ಥೆ 1969 ಮಾತ್ರ ಇಸ್ರೋ ನೇಮಕ ಚಾಲು. ಆ ಇಸ್ರೋ ನೇಮಕ ಚಾಲುವಾದ ಸಂದರ್ಭದಲ್ಲಿ ಆ ಇಸ್ರೋ ನೇಮಕಕ್ಕೆ ಏನ್ ಮಾಡ್ತಾರೆ, ಎಪಿಜೆ ಅಬ್ದುಲ್ ಕಲಾಂ ಕ್ಷಿಪಣಿ ವಿಭಾಗದಲ್ಲಿ ನೇಮಕ ಮಾಡ್ಕೊಂಡ್ರೆ ಯಾರು, ವಿಕ್ರಮ್ ಸಾರಾಭಾಯಿ. ಕ್ಷಿಪಣಿ ವಿಭಾಗದಲ್ಲಿ ಯಾರು ನೇಮಕ ಮಾಡಿದ್ರೆ, ಎಪಿಜೆ ಅಬ್ದುಲ್ ಕಲಾಂ ಅವರು ನೇಮಕ ಮಾಡ್ತಾರೆ. ಈ ಎಪಿಜೆ ಅಬ್ದುಲ್ ಕಲಾಂ ಕ್ಷಿಪಣಿ ವಿಭಾಗದಲ್ಲಿ 1969 ಇಸ್ರೋದಲ್ಲಿ ನೇಮಕ ಆದ ತಕ್ಷಣ ಇವರಿಗೆ ಕ್ಷಿಪಣಿಯ ತರಬೇತಿಗಾಗಿ ಏನ್ ಮಾಡ್ತಾರೆ, ಅಮೆರಿಕದ ನಾಸಾಕ್ಕೆ ಕಳಿಸ್ತಾರೆ. ಈ ಅಮೆರಿಕದ ನಾಸಾದಲ್ಲಿ ತರಬೇತಿ ಪಡೆದುಕೊಂಡು ಬಂದಿರತಕ್ಕಂಥ ಯಾರು, ಎಪಿಜೆ ಅಬ್ದುಲ್ ಕಲಾಂ ಅವರು, ಮುಂದೆ ಬಂದು ಸಾಕಷ್ಟು ಸಾಧನೆಗಳು ಮಾಡ್ತಾರೆ. ಆ ಸಾಕಷ್ಟು ಸಾಧನೆಗಳ ಸಾಲಿನ ಪ್ರಥಮ ಸಾಧನೆ ಆಗಿರ್ತಕ್ಕಂಥ ನಮ್ಮ ಸ್ವದೇಶಿ ನಿರ್ಮಿತ ಪ್ರಥಮ ಭಾರತ ಮೊದಲ ಆ ರಾಕೆಟ್ ಆಗಿರ್ತಕ್ಕಂಥ ಸ್ವದೇಶಿ ನಿರ್ಮಿತ ಭಾರತ ಮೊದಲ ರಾಕೆಟ್ ಆಗಿರ್ತಕ್ಕಂಥ ರೋಹಿಣಿ ರಾಕೆಟ್ 1980 ಉಡಾವಣೆ ಮಾಡುವ ಮುಖಾಂತರ ಯಶಸ್ವಿ ಉಂಟಾಗ್ತದೆ. ಆದರೆ ಇದಕ್ಕಿಂತ ಮುಂಚಿತವಾಗಿ 1979 ಏನ್ ಮಾಡ್ತಾರಪ್ಪ ಅಂದ್ರೆ, ಇದೇ ರೋಹಿಣಿ ರಾಕೆಟ್ ಉಡಾವಣೆ ಮಾಡಿರ್ತಾರೆ. ಸಾಕಷ್ಟು ನಮ್ಮ ಭಾರತೀಯರ ಕಾತುರದಿಂದ ಕಾಯ್ದುಕೊಂಡು ನೋಡ್ತಾ ಇರ್ತಾರೆ, ಏನು ರೋಹಿಣಿ ರಾಕೆಟ್ ನಮ್ಮ ಭಾರತ ಮೊದಲ ರಾಕೆಟ್, ಸ್ವದೇಶಿ ನಿರ್ಮಿತ ಮೊದಲ ರಾಕೆಟ್ ಏನಾಗ್ತದೆ, ಭಾರತದ ಉಡಾವಣೆ ಆಗುತ್ತದೆ, ನಮ್ಮ ಭಾರತದ ಸಾಧನೆ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಎಲ್ಲಾ ಟಿವಿ ಚಾನಲ್ಗಳು ಏನ್ ಮಾಡುದು, ಪ್ರಚಾರ ಮಾಡ್ತಾ ಇತ್ತು. ಆ ಎಲ್ಲಾ ಟಿವಿ ಚಾನಲ್ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಏನಾಯ್ತು, ಅದರ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ನಮ್ಮ ಭಾರತದ ಹೆಸರು ಏನಾಗಿತ್ತಪ್ಪ ಅಂದ್ರೆ, ಅದರ ಕನಸು ನುಚ್ಚು ನೂರಾಯಿತು. ಏನಾಯ್ತಪ್ಪ ಅಂದ್ರೆ, ರೋಹಿಣಿ ರಾಕೆಟ್ ಸುಮಾರು 300 ಮೀಟರ್ ಎತ್ತರಕ್ಕೆ ಹೋಗುವುದರ ಮುಖಾಂತರ ಅಲ್ಲಿ ಬ್ಲಾಸ್ಟ್ ಆಯ್ತು. ಈ ಎಲ್ಲ ಭಾರತೀಯರ ಆಸೆ ಕುಗ್ಗೋತು. ಆದರೆ ಎಪಿಜೆ ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯ್ ಇವರ ತಾಳ್ಮೆ ಶಕ್ತಿ ಕುಗ್ಲಿಲ್ಲ, ಇವರ ಪ್ರಯತ್ನ ಜಾಸ್ತಿ ಆಯ್ತು. ಅಂದ್ರೆ ಉದಾಹರಣೆ, ನಮ್ಮ ಪ್ರಯತ್ನದಿಂದ ಏನು ಬೇಕಾದ ಸಾಧನೆ ಮಾಡಬೇಕನ್ನೋದಕ್ಕೆ ಇಲ್ಲಿ ರೋಹಿಣಿ ಅಂತಕ್ಕಂಥ ರಾಕೆಟ್ ನಿಂದ ಮಾಡಿರತಕ್ಕಂಥ ಒಂದು ಪ್ರಯೋಗ.
ಅದೇ 1980 ಎರಡನೇ ಬಾರಿ ರೋಹಿಣಿ ಎಸ್ ಎಲ್ ಮುಖಾಂತರ ಉಡಾವಣೆ ಮಾಡ್ತಾರೆ. ಎಸ್ ಎಲ್ ಉಡಾವಣೆ ಯಾವಾಗ ಬಂದ 1980 ಉಡಾವಣೆ ಮಾಡ್ತಾರೆ, ಅದು ಎಸ್ ಎಚ್ ಕೈ ಉಡಾವಣೆ ಮಾಡಿದ ತಕ್ಷಣ ನಮ್ಮ ಭಾರತದ ಇಸ್ರೋ ಸಂಸ್ಥೆ ಹೆಸರು ಉನ್ನತ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ತದೆ. ಮುಂದೆ ಇವರ ಜೀವನ ಬಗ್ಗೆ ನೋಡ್ಕೋತ ಹೋದ್ರೆ ಇವರ ಶಿಕ್ಷಣ ಜೀವನದಲ್ಲಿ ಅಂದ್ರೆ ವಿದ್ಯಾರ್ಥಿ ಮೇಳಗಳಿದೆ ಎಷ್ಟಪ್ಪ ಅಂದ್ರೆ ಪ್ರೀತಿ ಉಳ್ಳುವರು, ಅಂದ್ರೆ ವಿದ್ಯಾರ್ಥಿಗಳ ಕುರಿತು ಚರ್ಚೆ ಮಾಡುವುದು, ವಿದ್ಯಾರ್ಥಿಗಳೊಡನೆ ಚರ್ಚೆ ಬಿಡಬಹುದು ಅಂದ್ರೆ ವಿಷಯಗಳ ಚರ್ಚೆ ಮಾಡುವುದು. ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಭಾರತದ ರಾಷ್ಟ್ರಪತಿ ಆಗಿ ನೇಮಕ ಆಗುವ ಪರಿಸ್ಥಿತಿ ಬರ್ತದೆ, ಅಂದ್ರೆ ಅಂತ ಉನ್ನತ ಲೆವೆಲ್ಗೆ ಬೆಳೆದ್ರು. 2002 ಜುಲೈ ತಿಂಗಳ ಜುಲೈ 17 ಏನ್ ಮಾಡುತ್ತೆ ಭಾರತದ 11ನೇ ರಾಷ್ಟ್ರಪತಿಯಾಗಿ ನೇಮಕ ಇರತಕ್ಕಂತ ಯಾರು, ಎ ಪಿ ಜಿ ಅಬ್ದುಲ್ ಕಲಾಂ. ಇವರು ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಆತ್ಮಕಥೆ ಅಂತ ಬರ್ತದೆ, ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಆತ್ಮಕಥೆ ವಿಂಗ್ಸ್ ಆಫ್ ಫೈರ್. ನೋಡಿ, ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಆಗಿದೆ, ಬೆಂಕಿಯ ರೆಕ್ಕೆಗಳು, ಈ ಬೆಂಕಿಯ ರೆಕ್ಕೆಗಳು ಈ ಕೆಳಗಿನ ಯಾರ ಒಂದು ಆತ್ಮಕಥೆಯಾಗಿದೆ ಎಂದು ಪ್ರಶ್ನೆ ಆಗಿದೆ. ಅದು ಯಾರ ಆತ್ಮಕಥೆಯಪ್ಪ ಅಂದ್ರೆ ಇದೇ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ. ಈ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಬಗ್ಗೆ ನೋಡ್ಕೋತಂದ್ರೆ ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಪ್ರಮುಖ ಇನ್ನೊಂದು ಎರಡು ಕೃತಿಗಳು ಬರ್ತವೆ. ಅವರ ಕೃತಿ ಆಗಿರ್ತಕ್ಕಂಥ ಇಂಡಿಯಾ 2020, ಮೈ ಜರ್ನಿ ಪ್ರಮುಖ ಕೃತಿಗಳು. ಆ ಆತ್ಮಕಥೆ ವಿಂಗ್ಸ್ ಆಫ್ ಫೈರ್ ಅಥವಾ ಕನ್ನಡದಲ್ಲಿ ಬೆಂಕಿಯ ರೆಕ್ಕೆಗಳು. ಹಾಗೆ ಇವರ ಸಾಧನೆ ಮೆಚ್ಚಿ ಪ್ರಶಸ್ತಿ ಕೊಡಕ್ಕೆ ಚಾಲು ಮಾಡ್ತಾರೆ. ಮೊದಲ ಪ್ರಶಸ್ತಿ ಬಂದಿದೆ ಪದ್ಮಭೂಷಣ 1981. 1981 ಏನ್ ಮಾಡ್ತಾರೆ, ಪದ್ಮಭೂಷಣ ಪ್ರಶಸ್ತಿ ಪಡ್ತಾರೆ. ಮತ್ತೆ ಇವರ ಸಾಧನೆ ಯಾಕಂದ್ರೆ ಇದು ರೋಹಿಣಿ ಅಂತಕ್ಕಂಥ ರಾಕೆಟ್ ಉಡಾವಣೆ ಮಾಡಿದ್ರಲ್ಲ, ಆ ರೋಹಿಣಿ ಅಂತಕ್ಕಂಥ ರಾಕೆಟ್ ಉಡಾವಣೆ ಮಾಡಿದಕ್ಕಾಗಿ ಏನಾಗ್ತಾರೆ 1980 ಪದ್ಮಭೂಷಣ ಪ್ರಶಸ್ತಿ ನೀಡ್ತಾರೆ. ಮುಂದೆ 1990 ಏನ್ ಮಾಡ್ತಾರಪ್ಪ ಅಂದ್ರೆ 90 ಏನ್ ಮಾಡ್ತಾರೆ ಪದ್ಮವಿಭೂಷಣ ಅಂತ ಪ್ರಶಸ್ತಿ ನೀಡ್ತಾರೆ ಪ್ರಶಸ್ತಿಗಳೆಲ್ಲ. ಮುಂದೆ ಇವರ ಜೀವನದ ಸಾಧನೆ, ಇವರ ಸಾಧನೆ, ಇವರ ರಾಷ್ಟ್ರಪತಿಯಾಗಿ ಮಾಡಿರ್ತಕ್ಕಂಥ ಸಾಧನೆ, ಇವರೆಲ್ಲ ರಾಷ್ಟ್ರಪತಿ ಮುಂಚಿತವಾಗಿ ಮಾಡಿರ್ತಕ್ಕಂಥ ಸಾಧನೆ ರಾಷ್ಟ್ರಪತಿ ಆದರೂ, ಆದರೆ ಅದಕ್ಕಿಂತ ಮುಂಚಿತವಾಗಿ ಇವರ ಸಾಧನೆಯನ್ನು ಮೆಚ್ಚಿ, ಇವರ ನಿಂತಿರ್ತಕ್ಕಂಥ ಸಾಧನೆಯನ್ನು ಮೆಚ್ಚಿ ಏನ್ ಮಾಡ್ತಾರೆ 1997 ಭಾರತದ ಅತ್ಯುನ್ನತ ಪ್ರಶಸ್ತಿ ಆಗಿದ್ದರು, ಭಾರತ ರತ್ನ ಅಂತಕ್ಕಂಥ ಪ್ರಶಸ್ತಿ ಪಡೆದುಕೊಳ್ತಾರೆ. ಮುಂದೆ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಏನ್ ಮಾಡ್ತಾರೆ 2002 ರಾಷ್ಟ್ರಪತಿಯಾಗಿ ನೇಮಕ ಮಾಡ್ತಾರೆ. ಅದೇ ರಾಷ್ಟ್ರಪತಿಯಾಗಿ ನೇಮಕ ಮಾಡಿರ್ತಕ್ಕಂಥ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಇವರಿಗೆ ಇನ್ನೊಂದು ಪ್ರಶಸ್ತಿ ನೀಡಿರ್ತಾರೆ, ಏನಿಲ್ಲಪ್ಪ ಅಂದ್ರೆ 1992 ವೀರ ಸಾವರ್ಕರ್ ಪ್ರಶಸ್ತಿ, 1998 ವೀರ ಸಾವರ್ಕರ್. ವೀರ ಸಾವರ್ಕರ್ 1998 ಪ್ರಮುಖವಾಗಿ ಪ್ರಶಸ್ತಿ ಪಡ್ಕೊಳ್ತಾರೆ. ನಂತರ ಮುಂದೆ 2006 ಬಸವ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಕೊನೆಯದಾಗಿ ಏನಪ್ಪಾ ಅಂದ್ರೆ ಅಮೆರಿಕ ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತ ಹೂಮಾನ್ ಪ್ರಶಸ್ತಿ ಅಥವಾ ಹೂಮಾನ್ ಪ್ರಶಸ್ತಿ. ಈ ಹೂಮಾನ್ ಪ್ರಶಸ್ತಿ ಏನ್ ಮಾಡ್ತಾರೆ ಪಡೆದುಕೊಳ್ತದೆ 2009. ಈ ಎಲ್ಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಜೀವನ ಏನಾಗ್ತಪ್ಪ ಅಂದ್ರೆ 2015 ಏನ್ ಮಾಡ್ತಾರೆ IIM ನಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕುರಿತು 2015 IIM ನಲ್ಲಿ ಭಾಷಣ ಮಾಡುವ ಕುರಿತು IIM ನಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಹೃದಯಾಘಾತದಿಂದ ಕುಸಿದು ನೆಲಕ್ಕೆ ಬಿದ್ದರು ಅಂತ ಹೇಳ್ತಾರೆ. ಆದರೆ ಅವರು ಮಾಡುವ ಭಾಷಣದ ವಿಷಯವೇ ಏನಾಗಿತ್ತು ಅಂತ ಪ್ರಶ್ನೆ ಮಾಡ್ತಾನೆ. ಅವರು ಮಾಡುವ ಭಾಷಣದ ವಿಷಯವೇನಾಗಿತ್ತು ಅಂದ್ರೆ ಪ್ರಶ್ನೆ ಮಾಡ್ತಾರೆ. ಅವರು ಮಾಡಿದ ಭಾಷಣದ ವಿಷಯ ವಾಸಕ್ಕೆ ಯೋಗ್ಯವಾದ ಭೂಮಿಯ ಹುಡುಕಾಟದ ಕುರಿತು ಭಾಷಣ ಮಾಡುವ ಸಂದರ್ಭದಲ್ಲಿ ನಮ್ಮ ಭಾರತದ ಒಂದು ರತ್ನ ನೆಲಕ್ಕೆ ಕುಸಿದು ಬಿಡುತ್ತದೆ. ಆ ನೆಲಕ್ಕೆ ಕುಸಿದು ಬಿದ್ದಿರತಕ್ಕಂಥ ಭಾರತ ರತ್ನ ನಮ್ಮ ಭಾರತ ಕಿರೀಟ ಅಂತಲೇ ಹೇಳ್ಬೋದು. ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಜೀವನ ಸಾಧನೆಯನ್ನು ನೋಡ್ಕೋತಂದ್ರೆ ನಮ್ಮ ಸಾಧನೆ ಚಿಗುಕೋಬಹುದು. ಅವರ ಒಂದು ಜೀವನದ ಗೋಲ್, ಅವರ ಒಂದು ಇಟ್ಟಿರ್ತಕ್ಕಂಥ ಗುರಿ, ಅವರು ಮಾಡಿರ್ತಕ್ಕಂಥ ಪ್ರಯತ್ನ, ನಮ್ಮ ಜೀವನದಲ್ಲಿ ಒಂದೆರಡು ವಿಷಯಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಸಾಧನೆ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಇಷ್ಟು ನಮ್ಮ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಸಾಧನೆ. ಇವರ ಮರಣ 2015,
ಜುಲೈ 27ರಂದು ಮರಣ ಹೊಂದಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಹೀಗೆ ಎಲ್ಲಾ ಕ್ಲಾಸ್ಗಳು ಡೇಲಿ ಡೇಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೀವು ಹಾಗೆ ನಮ್ಮ ಕ್ಲಾಸ್ಗಳು ಕೇಳಿ ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾನು ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸುತ್ತೇನೆ.